मूकं करोति वाचालं भंगुं लंघयते गिरिं यत्कृपा तमहं वंदे परमानंद माधवं। गुरु परंपरेगे सर्वरिगे शरणु शरणार्थिगळु। धरणीशं धुरधीरनागे धनमुळ्ळं त्यागियागल कवीश्वर संगीत जाननागे सुकला प्रौढंगं चल्वे कैसेरलुं बरेवं धार्मिकनागे मंत्रि चतुरोपायंगलं बल्लोडं दोरेवोल चिन्नके सौरभं हर हर श्रीचन्न सोमेश्वर। जगत्तिनल्ले याव रीतियागि जन इरबेकु इद्र अदु श्रेष्ठवागिरतक्कंतह कार्यक सहायक आगतैति अन्नुवंथद्दन्न ಇಲ್ಲಿ ಕವೀಶ್ವರರಾಗಿರ್ತಕ್ಕಂತಹ ಸೋಮೇಶ್ವರರು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ। ಈ ಭೂಮಿಯನ್ನು ಆಳ್ತಕ್ಕಂತಹ ರಾಜ ಯಾವ ರೀತಿ ಇರಬೇಕು, ಧನ ಸಂಪತ್ತನ್ನು ಹೊಂದಿರತಕ್ಕಂತಹ ಧನಿಕ ಯಾವ ರೀತಿಯಾಗಿರಬೇಕು, ಕಾವ್ಯಶಕ್ತಿಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂತಹ ಕವಿಯಾಗಿರ್ತಕ್ಕಂಥವನು ಯಾವ ರೀತಿ ಇದ್ದರೆ ಶ್ರೇಷ್ಠ, ಹಾಗೂ ಸಕಲ ಕಲಾ ಪ್ರೌಢತೆಯನ್ನು ಹೊಂದಿರತಕ್ಕಂಥವನು ಯಾವ ರೀತಿಯಾಗಿ ಜಾನನಾಗಿರ್ತಾನೋ, ಜಗತ್ತಿನೊಳಗ ಅತ್ಯಂತ ಸುಂದರವಾಗಿರ್ತಕ್ಕಂತಹ ವಸ್ತು ಕೈ ಸೇರಿದಾಗ ಮನುಷ್ಯನ ಬದುಕು ಯಾವ ರೀತಿ ಹಸನ್ಮುಖಿಯಾಗಿರತೈತಿ, ಮಂತ್ರಿಯಾಗಿರ್ತಕ್ಕಂಥವನ ಲಕ್ಷಣಗಳು ಏನಿರಬೇಕು ಅನ್ನುವಂಥದ್ದನ್ನ ಈ ಒಂದು ಪದ್ಯದೊಳಗ ವಿವರಿಸ್ತಾ ಇದ್ದಾರೆ। ಪ್ರಾರಂಭದೊಳಗ ಈ ಧರಣಿಯನ್ನ ಆಳ್ತಕ್ಕಂತಹ ಭೂಮಿಯನ್ನ ಪಾಲನೆ ಮಾಡತಕ್ಕಂತಹ ಭೂಪಾಲಕನನ್ನ ಕುರಿತು ಹೇಳ್ತಾ ಇದ್ದಾರೆ। ಧರಣೀಶಂ ಧುರಧೀರನಾಗೆ, ರಾಜನಾಗಿರ್ತಕ್ಕಂಥವನು ಧೈರ್ಯವನ್ನ ಸಾಹಸವನ್ನ ಮನೋಸ್ಥೈರ್ಯವನ್ನ ಹೆಚ್ಚಿಸಿಕೊಂಡವನಾಗಿರಬೇಕು। ಇಡೀ ತನ್ನ ಪ್ರಜೆಗಳನ್ನ ಪಾಲನೆ ಮಾಡಬೇಕಾಗಿತ್ತು ಅಂದ್ರ ಆ ಪ್ರಜೆಗಳನ್ನ ಸಂರಕ್ಷಣೆ ಮಾಡತಕ್ಕಂತಹ ಧೀರತೆ ಶೌರ್ಯತೆ ಆ ರಾಜನು ಮೈಗೂಡಿಸಿಕೊಂಡಿರಬೇಕು। ಸ್ವಸಾಮರ್ಥ್ಯದಿಂದಲೇ ಪ್ರಜೆಗಳನ್ನ ಸಂರಕ್ಷಣೆ ಮಾಡತಕ್ಕಂತಹ ಮನೋದಾರ್ಢ್ಯತೆ ಅನ್ನುವಂಥದ್ದು ಆ ರಾಜನಲ್ಲಿದ್ದರೆ ಧನಮುಳ್ಳಂ ತ್ಯಾಗಿಯಾಗಲ್, ಏನು ಇಲ್ಲದೇ ಇರತಕ್ಕಂಥವನು ಇದ್ರ ನಾ ಕೊಡುತ್ತಿದ್ದೆ ಅನ್ನುವಂಥದ್ದು ದೊಡ್ಡದಲ್ಲ, ಸಂಪತ್ತಿರುವಾಗಲೂ ಕೂಡ ಅದಕ್ಕೆ ಹೇಳ್ತಾರೆ ಅನುಭಾವಿಗಳು ಭಗವಂತ ನನಗೆ ಸಂಪತ್ತನ್ನು ಕೊಟ್ಟಿ ಅಂದ್ರೆ ಅದರ ಜೊತೆಗೆ ದಾನವನ್ನು ಮಾಡ್ತಕ್ಕಂತಹ ತ್ಯಾಗವನ್ನು ಮಾಡ್ತಕ್ಕಂತಹ ಮನೋಭೂಮಿಕೆಯನ್ನು ಕೊಟ್ಟು ಸಂಪತ್ತನ್ನು ಕೊಡುವ, ಅದಕ್ಕಿಲ್ಲೇ ಧನವುಳ್ಳವನು ತ್ಯಾಗಿಯಾಗಲ್, ಸಂಪತ್ತು ಭಗವಂತ ಕೊಟ್ಟಿದ್ದನ್ನು ಒಂದಿಷ್ಟು ಸತ್ಕಾರ್ಯಗಳಿಗೆ ಉಪಯೋಗ ಆಗಲಿ ಅನ್ನುವಂತಹ ಸದುದ್ದೇಶದಿಂದ ಸಂಪತ್ತಿರುವಾಗ ಅದನ್ನು ಹಂಚಿ ದಾನ ಮಾಡಿ ತ್ಯಾಗ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು। ಸಂಪತ್ತಿಗೆ ಭೂಷಣ ಯಾವುದು ಅಂದ್ರೆ ತ್ಯಾಗುಣ ಗುಣವೇ ಸಂಪತ್ತಿಗೆ ಭೂಷಣವಾಗಿರತಕ್ಕಂಥದ್ದು। ಕವೀಶ್ವರ ಸಂಗೀತ ಜಾನನಾಗಿ, ಕಾವ್ಯ ರಚನಾ ಕೌಶಲ್ಯತೆಯನ್ನು ಹೊಂದಿರತಕ್ಕಂತಹ ಕವಿ ಅದರೊಟ್ಟೊಟ್ಟಿಗೆ ಸಂಗೀತದ ಪಾಂಡಿತ್ಯವನ್ನು ಸಂಗೀತವನ್ನು ಬಲ್ಲಂತಹ ಮಹಾನುಭಾವಿಯಾಗಿದ್ದ ಅಂದ್ರೆ ಆ ಕವಿತಾ ಪ್ರೌಢಿಮೆಗೆ ಕಳಸವಿಟ್ಟಂತೆ ಆಗ್ತಕ್ಕಂಥದ್ದು। ಜೊತೆಗೆ ಸುಕಲಾ ಪ್ರೌಢಂಗಂ ಚಲ್ವೇ ಕೈ ಸೇರಲು, ಎಲ್ಲ ಲಲಿತ ಸಾಹಿತ್ಯಗಳನ್ನು ಕಲೆಗಳನ್ನು ಬಲ್ಲಂತಹ ಒಬ್ಬ ಅನುಭಾವಿಗೆ ಅತ್ಯಂತ ಸ್ಫುರದ್ರೂಪಿಯಾಗಿರುವಂತಹ ಆ ಕವೀಶ್ವರನ ಹೃದಯವನ್ನು ಅರಿತುಕೊಂಡು ನಡೀತಕ್ಕಂತಹ ಪತ್ನಿ, ಇಲ್ಲಿ ಚಲ್ವೆ ಅಂದ್ರೆ ಪತ್ನಿ ಅನ್ನುವಂಥವಳು, ಕೈ ಹಿಡಿದಿರ್ತಕ್ಕಂತಹ ಪತ್ನಿ ಧರ್ಮಪತ್ನಿಯಾಗಿ ಅವರ ಲಲಿತ ಕಲಾಗಳಿಗೆ ಆ ಒಂದು ಸಾಹಿತ್ಯ ಕೃತಿಗೆ ಮನೋಬೆಂಬಲವನ್ನ ಸೂಚಿಸ್ತಕ್ಕಂತಹ ಸಹಚಾರಿಣಿಯಾಗಿದ್ದಳು ಅಂದ್ರೆ ಆ ಎಲ್ಲ ಲಲಿತ ಕಲೆಗಳಿಗೂ ಕೂಡ ಒಂದು ಶೋಭೆ ಅನ್ನುವಂಥದ್ದು ಉಂಟಾಗೋದಕ್ಕೆ ಸಾಧ್ಯ। ಬರೆವಂ ಧಾರ್ಮಿಕನಾಗೆ, ಕರಣಿಕ ಬರೆವ ಅಂದ್ರೆ ಲೆಕ್ಕಪತ್ರಗಳನ್ನು ಬರೀತಕ್ಕಂಥವನು, ಕರಣಿಕನಾಗಿರ್ತಕ್ಕಂಥವನು ಯಾವ ಮನೋಭಾವನೆ ಹೊಂದಿದವನಾಗಿರಬೇಕು ಅಂದ್ರೆ ಧಾರ್ಮಿಕ ಮನೋಭಾವನೆಯನ್ನು ಹೊಂದಿದವನಾಗಿರಬೇಕು। ಆರ್ಥಿಕ ಲೆಕ್ಕಗಳನ್ನು ಇಡತಕ್ಕಂಥವನಲ್ಲಿ ಧರ್ಮಬುದ್ಧಿ ಇರಲಿಲ್ಲ ಅಂದ್ರೆ ಅಲ್ಲಿ ಅನ್ಯಾಯ ಅನಾಚಾರಗಳು ಹಣ ಅಪವ್ಯಯ ಆಗತಕ್ಕಂತಹ ಸಂದರ್ಭಗಳೇ ಹೆಚ್ಚು ನಡೀತಿರುತ್ತವೆ। ಆದ್ದರಿಂದ ಆ ಕರಣಿಕನಾಗಿರ್ತಕ್ಕಂಥವನು ಲೆಕ್ಕಪತ್ರಗಳನ್ನು ಬರೆದಿಡ್ತಕ್ಕಂಥವನು
ಧರ್ಮದ ತಳಹದಿಯ ಮೇಲೆ ತನ್ನ ಒಂದು ಕರುಣಿಕ ಕಾರ್ಯವನ್ನು ನಿರ್ವಹಿಸಿದ ಅಂದ್ರೆ ಅದು ಸುಸೂತ್ರವಾಗಿ ಸಮಾಜಕ್ಕೆ ನಾಡಿಗೆ ಒಳ್ಳೆಯದಾಗಿ ಇರತಕ್ಕಂತಹ ಪ್ರಾಪ್ತಿಯನ್ನು ಫಲವನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಮಂತ್ರಿ ಚತುರೋಪಾಯಂಗಳಂಬಲ್ಲೋಡಂ. ಮಂತ್ರಿಯಾಗಿರ್ತಕ್ಕಂಥವನು ನಾಲ್ಕು ಸಾಧನೆಗಳನ್ನು ನಾಲ್ಕು ಉಪಾಯಗಳನ್ನು ಅವಶ್ಯಂಭಾವಿಯಾಗಿ ತಿಳಿದಿರಬೇಕು ಅನ್ನುವಂಥದ್ದು. ಅವು ಯಾವುವು ಅಂದರೆ ಹೇಳ್ತಾರೆ, ಸಾಮ, ದಾನ, ದಂಡ, ಭೇದ ಅನ್ನುವಂತಹ. ರಾಜ್ಯವನ್ನು ಸರಿಯಾಗಿ ಮುನ್ನಡೆಸಬೇಕಾಗಿತ್ತು ಅಂದ್ರೆ ಆರ್ಥಿಕ ಸಂಪತ್ತಿನ ಅಭಿವೃದ್ಧಿಯಾಗಿ ಒಂದು ಸುಖಿ ಸಾಮ್ರಾಜ್ಯ ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ಈ ನಾಲ್ಕು ಉಪಾಯಗಳನ್ನು, ಯಾವ ಮೂಲದಿಂದರಾದರೂ ಪ್ರಜೆಗಳು ಸೌಖ್ಯವಾಗಿರಬೇಕು, ಆರ್ಥಿಕ ಸಂಪತ್ತು ರಾಜ್ಯ ನಿರ್ವಹಣೆಯಲ್ಲಿ ಯಾವುದೇ ಕೊರತೆ ಉಂಟಾಗಬಾರದಾಗಿತ್ತು ಅಂದ್ರೆ ಮಂತ್ರಿಯಲ್ಲಿ ಈ ನಾಲ್ಕು ಉಪಾಯಗಳನ್ನುವಂಥವು ಮನಗಂಡಿರಬೇಕು. ಅದನ್ನು ಯಾವ ರೀತಿಯಾಗಿ ಸಮಾಜಮುಖಿಯಾಗಿ ಪ್ರಜೆಗಳ ಹಿತಚಿಂತನೆಗೋಸ್ಕರವಾಗಿ ಬಳಸಬೇಕು ಅನ್ನುವಂತಹ ಚತುರ ಚಾತುರ್ಯತೆ ಅನ್ನುವಂಥದ್ದು ಮಂತ್ರಿ ಮಹೋದಯನಲ್ಲಿ ಇರಬೇಕು. ದೊರೆವೋಲ್ ಚಿನ್ನಕೆ ಸೌರಭಂ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ರೀತಿಯಾಗಿರ್ತಕ್ಕಂತಹ ಸದ್ಗುಣಗಳು ಆಯಾ ವ್ಯಕ್ತಿಗಳಲ್ಲಿ ಆಯಾ ಕಾರ್ಯದಲ್ಲಿ ಇತ್ತು ಅಂದ್ರೆ ಯಾವ ರೀತಿಯಾಗಿ ಅವರ ಜೀವನ ಇರತೈತಿ ಅಂದ್ರೆ ಹೇಳ್ತಾರು, ಚಿನ್ನಕೆ ಸೌರಭಂ, ಬಂಗಾರಕ್ಕ ಒಂದು ಸುಗಂಧ ರೂಪವಾಗಿರ್ತಕ್ಕಂತಹ ಸುವಾಸನೆ ಅನ್ನುವಂಥದ್ದು ದೊರೆತಂತೆ ಆಗತೈತಿ ಅನ್ನುವಂಥದ್ದು. ರಾಜ ಪ್ರಬಲವಾಗಿರ್ತಕ್ಕಂತಹ ಸಾಮರ್ಥ್ಯ ಹೊಂದಿರಬೇಕು, ಧನವನ್ನು ಹೊಂದಿರತಕ್ಕಂತಹ ಶ್ರೀಮಂತ, ತ್ಯಾಗ ಬುದ್ಧಿಯಿಂದ ಕೂಡಿರಬೇಕು, ಕವಿಯಾಗಿರ್ತಕ್ಕಂಥವನು ಸಂಗೀತದ ಪ್ರೌಢಿಮೆಯನ್ನು ಹೊಂದಿರಬೇಕು, ಎಲ್ಲ ರೀತಿಯ ಸಕಲ ಕಲಾವಲ್ಲಭನಾಗಿರ್ತಕ್ಕಂಥವನಿಗೆ ಅನುವರಿತು ನಡೀತಕ್ಕಂತಹ ಧರ್ಮಪತ್ನಿ ಪ್ರಾಪ್ತಿಯಾಗಿರಬೇಕು, ಕರ್ಣಿಕ ಧರ್ಮವಂತನಾಗಿ ಆ ಕರ್ಣಿಕ ಕಾರ್ಯವನ್ನು ನಿರ್ವಹಣೆ ಮಾಡುವಂಥವನಾಗಿರಬೇಕು. ಮಂತ್ರಿಗಳಲ್ಲಿ ಸಾಮದಾನ ದಂಡ ಭೇದ ಅನ್ನುವಂತಹ ನಾಲ್ಕು ಉಪಾಯಗಳು ಇಷ್ಟೆಲ್ಲವೂ ಕೂಡ ಸುಸೂತ್ರವಾಗಿ ಗುಣಲಕ್ಷಣಗಳನ್ನು ಹೊಂದಿದವರಾಗಿದ್ರು ಅಂದ್ರೆ ಆ ಬಂಗಾರಕ್ಕೆ ಸೌರಭಂ ಸುಗಂಧವನ್ನು ಸೂಸಿದಂತೆ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಇಲ್ಲೇ ಪ್ರತಿಯೊಂದು ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಉನ್ನತವಾಗಿರ್ತಕ್ಕಂತಹ ಗುಣಧರ್ಮದೊಂದಿಗೆ ಇತ್ತು ಅಂದ್ರೆ ಆ ಕಾರ್ಯಕ್ಕೆ ಆ ಪ್ರೌಢಿಮೆಗೆ ಆ ಕಲೆಗೆ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಬೆಲೆ ಪ್ರಾಪ್ತಿಯಾಗತೈತಿ ಎನ್ನುವಂಥದ್ದು ಸೋಮೇಶ್ವರರ ಅಭಿಪ್ರಾಯ. ಶರಣು ಶರಣಾರ್ಥಿಗಳು.